ಬಿಜೆಪಿಯವರಂತೂ ಇನ್ನೂ ಕರ್ನಾಟಕದ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಆದರೆ ಕಾಂಗ್ರೆಸ್ನ ಎರಡನೇ ಪಟ್ಟಿ ಬಿಡುಗಡೆಗೆ ಸಿದ್ಧತೆ ನಡೀತಾ ಇದೆ ನಮ್ಮ ರಾಜ್ಯದ್ದು ಎರಡನೇ ಪಟ್ಟಿ ಈಗಾಗಲೇ ಮೊದಲ ಪಟ್ಟಿ ಆಗಿದೆ ರಾಜ್ಯದ ಕನಿಷ್ಠ ಹದಿನೈದು ಹೆಸರು ಶಿಫಾರಸನ್ನು ಮಾಡುವ ಕಸರತ್ತು ನಡೀತಾ ಇದೆ ಅಂತ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ಕಾಂಗ್ರೆಸ್ನವರದ್ದು ನಿನ್ನೆ ಬಿಡುಗಡೆ ಆಯಿತು ಅದರಲ್ಲಿ ಕರ್ನಾಟಕದ ಯಾವುದೂ ಹೆಸರಿಲ್ಲ ಕರ್ನಾಟಕದ ಎರಡನೇ ಪಟ್ಟಿ ಬಿಡುಗಡೆಗೆ ಸಿದ್ಧತೆ ನಡೀತಾ ಇದೆ ರಾಜ್ಯದ ಕನಿಷ್ಠ ಹದಿನೈದು ಹೆಸರು ಶಿಫಾರಸು ಮಾಡೋದಕ್ಕೆ ಕಸರತ್ತು ನಡೆದಿದೆ ಆರು ಕ್ಷೇತ್ರಗಳಲ್ಲಿ ಸಿಂಗಲ್ ಅಭ್ಯರ್ಥಿಯಂತೆ ಎಂಟು ಕ್ಷೇತ್ರದಲ್ಲಿ ಸಿಂಗಲ್ ನೇಮ್ ಫೈನಲ್ ಆರು ಕ್ಷೇತ್ರದಲ್ಲಿ ಆಯ್ಕೆ ಗೊಂದಲ ಏಳು ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಪಾಪ ಅವರು ಮತಗಣಿತವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಆರು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಯ್ಕೆಯ ಗೊಂದಲ ಮುಂದುವರೆದಿದೆ ಎಂಟು ಕ್ಷೇತ್ರದಲ್ಲಿ ಸಿಂಗಲ್ ನೇಮ್ ಫೈನಲ್ ಆಗಿದೆ ಮೊನ್ನೆ ಐ ಥಿಂಕ್ ಡಿ ಕೆ ಶಿವಕುಮಾರ್ ಇದನ್ನು ಹೇಳಿದರು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಸಿಂಗಲ್ ನೇಮೇ ಇದೆ ಅಂತ ಹೇಳಿದರು ಸಿಂಗಲ್ ನೇಮ್ ಇದ್ದಾಗ ಏನು ಕನ್ಫ್ಯೂಷನ್ ಇರಲ್ಲ ಆದರೆ ಡಬಲ್ ನೇಮ್ ಇದ್ದರೆ ಎರಡಕ್ಕಿಂತ ಹೆಚ್ಚು ಹೆಸರುಗಳಿದ್ದರೆ ಸ್ವಲ್ಪ ಗೊಂದಲಗಳಾಗ್ಬೋದು ಈಗ ಸಿಂಗಲ್ ನೇಮ್ ಕ್ಷೇತ್ರಗಳು ಯಾವುದು ಅಂತ ನೋಡ್ಬೋಣ ಬೀದರಿಂದ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಚಿತ್ರದುರ್ಗದಿಂದ ಚಂದ್ರಪ್ಪ ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಕೊಪ್ಪಳದಿಂದ ರಾಜಶೇಖರ್ ಹಿಟ್ನಾಳ್ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಕಲ್ಬುರ್ಗಿಯಿಂದ ರಾಧಾಕೃಷ್ಣ ಇದು ಸಿಂಗಲ್ ನೇಮ್ ಇನ್ನು ಏಳು ಕ್ಷೇತ್ರದಲ್ಲಿ ಎರಡರಿಂದ ಮೂರು ಹೆಸರುಗಳಿದೆ ಅದು ಯಾವ್ಯಾವುದು ಅಂತ ನೋಡ್ಬೋಣ ಚಾಮರಾಜನಗರದಲ್ಲಿ ಮಾದೇವಪ್ಪನವ್ರ ಹೆಸರಿದೆ ಅಥವಾ ಅವರ ಪುತ್ರ ಸುನಿಲ್ ಬೋಸ್ ಅವರ ಹೆಸರಿದೆ ಇಬ್ಬರಲ್ಲೂ ಒಬ್ರಿಗೆ ಟಿಕೆಟ್ ಆಗುತ್ತೆ ಚಿಕ್ಕೋಡಿಯಿಂದ ಗಣೇಶ ಹುಕ್ಕೇರಿ ಅಥವಾ ಲಕ್ಷ್ಮಣರಾವ್ ಚಿಂಗ್ಲೆ ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಯಾರಿಗೆ ಬೇಕಾದರೂ ಆಗಬಹುದು ಬಾಗಲಕೋಟೆಗೆ ಬಂದರೆ ಇಬ್ಬರ ಹೆಸರು ಪ್ರಮುಖವಾಗಿ ಓಡಾಡ್ತಾ ಇದೆ ಅಜಯ್ ಕುಮಾರ್ ಸರ್ನಾಯಕ್ ಅಥವಾ ವೀಣಾ ಕಾಶಪ್ಪನವರ್ ಇಬ್ಬರಲ್ಲೊಬ್ರಿಗೆ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ ಇನ್ನು ಬೆಳ್ಳಾರಿನಲ್ಲಿ ಮೂರು ಹೆಸರಿದೆ ವೆಂಕಟೇಶ್ ಪ್ರಸಾದ್ ಉಗ್ರಪ್ಪ ಸೌಪರ್ಣಿಕಾ ಇದರಲ್ಲಿ ಯಾರಿಗೆ ಬೇಕಾದರೂ ಟಿಕೆಟ್ ಆಗ್ಬೋದು ಧಾರವಾಡಕ್ಕೆ ಬಂದರೆ ಇಲ್ಲೂ ಮೂರು ಹೆಸರಿದೆ ವಿಜಯ್ ಕುಲಕರ್ಣಿ ಶಿವಲೀಲಾ ಕುಲಕರ್ಣಿ ಅಥವಾ ರಜತ್ ಉಳ್ಳಾಗಡ್ಡಿ ಮಠ ಇನ್ನು ಮೈಸೂರಿನಲ್ಲಿ ವಿಜಯ್ ಕುಮಾರ್ ಅಥವಾ ಲಕ್ಷ್ಮಣ್ ಎರಡು ಹೆಸರಿದೆ ನೋಡೋಣ ಏನಾಗುತ್ತೆ ಅಂತ ಇನ್ನು ರಾಯಚೂರಿನಲ್ಲಿ ನಾಲ್ಕು ಹೆಸರಿದೆ ರಾಜ ರಾಯಪ್ಪ ನಾಯಕ್ ರವಿ ಪಾಟೀಲ್ ದೇವಣ್ಣ ನಾಯಕ್ ಗಂಗಾಧರ್ ನಾಯಕ್ ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯೂಯೆನ್ಸಿ ಅದು ಎಸ್ ಟಿ ಹಾಗಾಗಿ ಇದಕ್ಕೆ ಇನ್ನೂ ಕೂಡ ಕಷ್ಟ ಇದೆ ಇನ್ನು ಆರು ಕ್ಷೇತ್ರದಲ್ಲಿ ಎರಡು ಮೂರು ಹೆಸರು ಬರ್ತಾ ಇದೆ ಉತ್ತರ ಕನ್ನಡದಲ್ಲಿ ಅಂಜಲಿ ಅಂಜಲಿ ನಿಂಬಾಳ್ಕರ್ ಅಥವಾ ಆರ್ ವಿ ದೇಶಪಾಂಡೆ ಅಥವಾ ಬಂದ್ರೆ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿಯಿಂದ ಅಂತ ಇದೆ ಇನ್ನೂ ಗೊತ್ತಿಲ್ಲ ದಕ್ಷಿಣ ಕನ್ನಡದಿಂದ ವಿನಯ್ ಕುಮಾರ್ ಸೊರಕೆ ಅಥವಾ ಪದ್ಮರಾಜ್ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಉತ್ತರದಿಂದ ಪ್ರೊಫೆಸರ್ ರಾಜೀವ್ ಗೌಡ ಅಥವಾ ಕುಸುಮ ಅಥವಾ ಪ್ರಿಯಾಕೃಷ್ಣ ಈಗಿನ ಪ್ರಿಯಾಕೃಷ್ಣ ಅವರ ತಂದೆ ಒಪ್ತಿಲ್ಲ ಅಂತ ಇದ್ದಾರೆ ಬೆಂಗಳೂರು ಕೇಂದ್ರಕ್ಕೆ ಹ್ಯಾರಿಸ್ ಆಗ್ಬೋದು ಹುಸೇನ್ ಆಗ್ಬೋದು ಮನ್ಸೂರ್ ಆಗ್ಬೋದು ಯಾರು ಬೇಕಾದರೂ ಬೆಂಗಳೂರು ಕೇಂದ್ರ ಬೆಂಗಳೂರು ದಕ್ಷಿಣಕ್ಕೆ ಬಂದರೆ ರೆಡ್ಡಿ ಅಥವಾ ರಮೇಶ್ ಕುಮಾರ್ ಅಥವಾ ನಿಖೇತ್ ರಾಜ್ ಮೌರ್ಯ ಇನ್ನು ಕೋಲಾರಕ್ಕೆ ಬಂದರೆ ಮುನಿಯಪ್ಪ ಅಥವಾ ರೂಪಕಲಾ ಅಥವಾ ಕಮಲಾಕ್ಷಿ ರಾಜಣ್ಣ ಅಂತ ಇದ್ದಾರೆ ಇಷ್ಟು ಗೊಂದಲ ಇರ್ತಕ್ಕಂಥದ್ದು ಮಧ್ಯ ಫೈಟ್ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ ಸುಕೇಶ ಎರಡನೇ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ನವರು ತಯಾರಿ ನಡೆಸ್ಕೊತಾ ಇದ್ದಾರೆ ಎರಡನೇ ಪಟ್ಟಿಯಲ್ಲಿ ಎಷ್ಟು ಕ್ಷೇತ್ರಗಳ ಹೆಸರು ಫೈನಲ್ ಆಗ್ಬೋದು ಮತ್ತು ಇಲ್ಲೂ ಕೂಡ ಬಿ ಜೆ ಪಿ ಅಂತ ಏನಾದರೂ ಅಚ್ಚರಿಗಿಚ್ಚರಿ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಅರಿ ಒಂದು ಒಂದು ಸ್ಪಷ್ಟ ಕಾಂಗ್ರೆಸ್ನ ಅಂದರೆ ಎ ಸಿ ಸಿ ಮಟ್ಟದಲ್ಲಿ ಎರಡು ಪಟ್ಟಿ ಬಿಡುಗಾಗಿದೆ ಮೊದಲನೇ ಪಟ್ಟಿಯಲ್ಲೇ ಕಾಂಗ್ರೆಸ್ನ ರಾಜ್ಯ ಕಾಂಗ್ರೆಸ್ನ ಏಳು ಹೆಸರುಗಳಿತ್ತು ಎರಡನೇ ಪಟ್ಟಿಯಲ್ಲಿ ಯಾವುದೂ ಇರಲಿಲ್ಲ ಎ ಸಿ ಸಿಯ ಮೂರನೇ ಪಟ್ಟಿ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಎರಡನೇ ಪಟ್ಟಿ ಆಗುವಂಥ ಸಾಧ್ಯತೆ ಇರುತ್ತೆ ಅಲ್ಲಿ ಕನಿಷ್ಠ ಹದಿನೈದು ಹೆಸರನ್ನಾರು ಅಂತಿಮ ಪಡಿಸಿಕೊಳ್ಬೇಕು ಅಂದರೆ ಯಾಕಂದರೆ ಕೆಲವೇ ದಿನಗಳಲ್ಲಿ ಕೂಡ ಕೋಡ್ ಆಫ್ ಕಂಡಕ್ಟ್ ಶುರು ಆಗೋದರಿಂದ ಚುನಾವಣಾ ಕಾವು ಮತ್ತಷ್ಟು ಇರುತ್ತೆ ತಡ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಮೊದಲು ಏಳು ಈಗ ಹದಿನೈದು ಕನಿಷ್ಠ ಹದಿನೈದನವರು ಮಾಡಿಕೊಂಡ್ರೆ ಸಹಜವಾಗಿ ಇಪ್ಪತ್ತು ಇಪ್ಪತ್ತೆರಡು ಆದಂಗೆ ಆಗುತ್ತೆ ಕ ನಂತರ ಒಂದು ಐದಾರು ಉಳ್ಕೊಳ್ಳುತ್ತೆ ತಕ್ಷಣ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಆದರೆ ಒಂದು ಏಳರಿಂದ ಎಂಟರಲ್ಲಿ ಈಗಾಗಲೇ ಸಿಂಗಲ್ ನೇಮ್ಗಳನ್ನ ಮಾಡಿಕೊಳ್ಳಲಾಗಿದೆ ಕಾಂಗ್ರೆಸ್ನ ಮಟ್ಟಿಗೆ ಸಿಂಗಲ್ ನೇಮ್ ಇಲ್ಲಿ ಫೈನಲ್ ಆದರೂ ಕೂಡ ಮತ್ತೊಂದು ಸುತ್ತಿನ ಚರ್ಚೆಯನ್ನು ಅಲ್ಲಿನ ಸಿಇ ಸಿ ಸಭೆಯಲ್ಲಿ ನಡೆಸುವಾಗ ಯಾವ್ಯಾವ ಹೆಸರಿತ್ತು ಅನ್ನೋದನ್ನು ಕೂಡ ಪರಿಶೀಲನೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸಿಂಗಲ್ ನೇಮ್ ಆಗಿದ್ದರೂ ಕೂಡ ಇನ್ನೊಂದು ಕ್ಲಿಯರೆನ್ಸ್ ಬೇಕಾಗುತ್ತೆ ಜೊತೆಗೆ ಕೆಲವು ಕಡೆ ಎರಡು ಮೂರು ನೇಮ್ಗಳಿರುವಂಥ ಕ್ಷೇತ್ರಗಳು ಸುಮಾರಿದೆ ಏಳು ಕ್ಷೇತ್ರಗಳು ಅಲ್ಲೂ ಕೂಡ ಯಾರನ್ನ ಅಂತಿಮ ಪಡಿಸ್ಬೇಕನ್ನುವಂಥದ್ದು ಆರು ಕ್ಷೇತ್ರಗಳಲ್ಲಿ ಇರುವಂಥವರೇ ಸ್ಪರ್ಧೆಗೆ ಕೆಲವು ಕಡೆ ಹಿಂದೇಟಾಗ್ತಿರುವಂಥದ್ದು ಅಥವಾ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಇವ್ರ ಮೇಲೆ ಅವ್ರು ಅವ್ರ ಮೇಲೆ ಇವ್ರು ಹೇಳ್ತಾ ಇರುವಂಥದ್ದು ಅಥವಾ ಸ್ಪರ್ಧೆಗೆ ಕ್ಲಿಯರೆನ್ಸ್ ಇಲ್ಲದೆ ಇರುವಂಥ ಕ್ಷೇತ್ರಗಳು ಆದರೂ ಕೂಡ ಅದರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಗೊಂದಲ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ ಅವೆಲ್ಲವನ್ನ ಸರಿಪಡಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಈಗ ಕಾಂಗ್ರೆಸ್ಗೆ ಇರೋದ್ರಿಂದ ಕೊನೆ ಪಕ್ಷ ರಾಜ್ಯದ ಪಾಲಿಗೆ ಎರಡನೇ ಪಟ್ಟಿಯಲ್ಲಿ ಕನಿಷ್ಠ ಹದಿನೈದು ಹೆಸರನ್ನ ಫೈನಲ್ ಮಾಡ್ಕೊಳ್ಬೇಕು ಹೆಸರನ್ನ ಪ್ರಕಟಿಸ್ಕೆ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ ಸುಖೇಶ್ ಕಾಂಗ್ರೆಸ್ನವರಲ್ಲಿ ಸ್ವಲ್ಪ ಬಿ ಜೆ ಪಿಗಿಂತ ಸ್ವಲ್ಪ ಕ್ಲಾರಿಟಿ ಇದೆ ಕಂಪೇರ್ಡ್ ಟು ಬಿ ಜೆ ಪಿ ಬಿ ಜೆ ಪಿನಲ್ಲಿ ಏನೇನಾಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡೋದಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ರಾಜ್ಯ ಚುನಾವಣಾ ಕಮಿಟಿಯವರು ಏನು ಹೆಸರು ಕಳಿಸಿದ್ದಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಟಿಕೆಟನ್ನು ಹೈಕಮಾಂಡ್ ಫೈನಲ್ ಮಾಡುತ್ತೆ